ಇರಾನ್ ಸಿಸ್ತಾನ್ ದೇಶವನ್ನ ಆಳುತ್ತಿದ್ದ ಚಕ್ರವರ್ತಿ ಹುಸೇನ್ ಇಬ್ನು ಅಲ್ ಕಾಸಿಂ ರವರ ಸುಪುತ್ರ ಬಾಬಾ ಫಕ್ರುದ್ದೀನ್ ಈ ಅಲೋಕದ ಸುಖಾಡಂಬರಗಳನ್ನ ತ್ಯಜಿಸಿ ಪವಿತ್ರ ದೀನಿನ ಪ್ರಬೋಧನೆಗಾಗಿ ಲೋಕ ಸಂಚಾರವನ್ನ ಆರಂಭಿಸಿ ಭಾರತವನ್ನ ತಲುಪಿ ಭಾರತದ ವಿವಿಧ ಕಡೆಗಳಿಗೆ ಪವಿತ್ರ ಧರ್ಮದ ಸಂದೇಶವನ್ನ ಸಾರಿ ಕರ್ನಾಟಕದ ಪೊಳಲಿ ವಳವೂರು ಹಾಗೂ ವಿವಿಧ ಕಡೆಗಳಲ್ಲಿ ಧರ್ಮ ಬೋಧನೆಯನ್ನ ನೀಡಿ ಅಚಿಲಮುಗಿಯರು ತಲುಪಿದ ಸಂತ ಶ್ರೇಷ್ಠರನ್ನ ಅಚಿಲಮುಗಿಯರಿನ ಜನತೆ ಸ್ನೇಹ ಪ್ರೀತಿ ಗೌರವಾಧಾರಗಳೊಂದಿಗೆ ಸರ್ವ ಧರ್ಮೀಯರು ಆತ್ಮೀಯತೆಯಿಂದ ಬರಮಾಡಿಕೊಂಡರು. ಅಂದಿನಿಂದ ಉಳಿದು ಬಂದ ಸೌಹಾರ್ದ ಪರಂಪರೆ ಇಂದಿಗೂ ಅಚಿಲಮುಗಿಯರು ನಾಡಿನಲ್ಲಿ ಕಾಣಬಹುದಾಗಿದೆ. ಸೈಯದ ಬಾಬಾ ಫಕ್ರುದ್ದೀನ್ ಔಲಿಯಾ ರಲಿಯಲ್ಲಾಹುರವರ ಸವಿ ನೆನಪಿಗಾಗಿ ವರ್ಷಂ ಪ್ರತಿ ಚರಿತ್ರ ಪ್ರಸಿದ್ಧವಾದ ಅಚಿಲಮುಗೇರಿನಲ್ಲಿ ನಡೆಸಿಕೊಂಡು ಬರುತ್ತಿರುವ ಚರಿತ್ರ ಪ್ರಸಿದ್ಧವಾದ ಅಚಿಲಮುಗೇರು 749ನೇ ಮಾಲಿದಾ ಉರೂಸ್ ಕಾರ್ಯಕ್ರಮ ಜನವರಿ ತಿಂಗಳ 14ನೇ ತಾರೀಖಿನಿಂದ ಮೊದಲುಗೊಂಡು ಜನವರಿ ತಿಂಗಳ 18ನೇ ತಾರೀಖಿನ ತನಕ ಪ್ರಕೃತಿ ಸೊಬಗಿನ ನಿಸರ್ಗ ರಮಣೀಯ ಪ್ರದೇಶವಾಗಿರುವ ಅಚಿಲಮುಗೇರು ದರ್ಗಾವಠಾರದಲ್ಲಿ ಗಮನೀಯವಾಗಿ ಅಲಂಕೃತಗೊಳಿಸಿದ ವೇದಿಕೆಯಲ್ಲಿ ಸಹಸ್ರ ಸಹಸ್ರ ಸತ್ಯ ವಿಶ್ವಾಸಿಗಳನ್ನ ಸಾಕ್ಷಿಗೊಳಿಸಿ ಅತ್ಯುಜ್ವಲವಾದ ರೀತಿಯಲ್ಲಿ ಜರಗಲಿಕ್ಕಿದೆ. ಎಸ್ಬಿಎಫ್ ಜುಮಾ ಮಸ್ಜಿದ್ ಸಾಫಿರ ಜಮಾತ್ ಅಚಿಲಮುಗೇರು ಅಧ್ಯಕ್ಷರಾಗಿರುವ ಹಾಜಿ ಪಿಬಿ ಅಬ್ದುಲ್ ಹಮೀದ್ ರವರ ಅಧ್ಯಕ್ಷತೆಯಲ್ಲಿ 14ನೇ ತಾರೀಖು ಮಗರಿಬ್ ನಮಾಜಿನ ಬಳಿಕ ನಿಸ್ವಾರ್ಥ ಬದುಕಿನ ನಿಷ್ಕಳಂಕ ಗುಣ ಸ್ವಭಾವದ ಕರ್ಮಯೋಗಿ ಬಹುಮಾನ್ಯ ಜಾಫರ್ ಸ್ವಾದಿಕ್ತಂಗ್ ಕುಂಬೋಳ್ ಜಲಾಲಿಯಾ ರಾತಿ ಮಜಲಿಸಿಗೆ ನೇತೃತ್ವ ನೀಡಲಿಕ್ಕಿದ್ದಾರೆ. 15ನೇ ತಾರೀಖಿನಂದು ಅಚಿಲಮುಗೇರು 749ನೇ ಮಾಲಿದ ಉರೂಸ್ ಕಾರ್ಯಕ್ರಮದ ಎರಡನೆಯ ದಿನ ಕಾಯಿದು ಜಮಾನ್ ಸುಲ್ತಾನುಲಮಾ ಕಂತಪುರಂ ಎಪಿ ಅಬೂಬಕರ್ ಮುಸ್ಲಿಯಾರ್ ಪಾಲ್ಗೊಳ್ಳುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಜನ ನರ ನಾಟಿಗಳಲ್ಲಿ ಸಂಚಯನದ ಬದಲಾವಣೆಯನ್ನು ಚಿಮ್ಮಿಸಬಲ್ಲ ಲೋಕಾಪುರದ ಸಿಡಿಲ ಮರಿವಾಗ್ಮಿ ಬಹುಮಾನ್ಯ ಡಾಕ್ಟರ್ ಅಬ್ದುಸ್ಲಾಂ ಮುಸ್ಲಿಯಾರ್ ದೇವರ್ ಶೂಲಾ ಇವರಿಂದ ಅರ್ಥಗರ್ಭಿತ ಪ್ರಭಾಷಣ ನಡೆಯಲಿಕ್ಕಿದೆ. ಬಾಬರ ಶೋಭನ ಹರಡುತ್ತಿದೆ ಎಲ್ಲೆಲ್ಲಿ ಅವರ ಗುಣಗಾನ. 16ನೇ ತಾರೀಖಿನಂದು ಭಂಡಾರದ ಹರಕೆ ಪ್ರಾರಂಭ ಆಧ್ಯಾತ್ಮಿಕ ನೇತಾರ ಬಹುಮಾನ್ಯ ಮುಕ್ತಾರ್ಥಗಳು ಕುಂಬೋಳ್ ನೇತೃತ್ವ ನೀಡಲಿಕ್ಕಿದ್ದಾರೆ. 17ನೇ ತಾರೀಖಿನಂದು ಊರ ಪರವೂರ ಮಹನೀಯರ ಕೊಡುವಿಕೆಯಿಂದ ಮಾಲಿದ ಹರಕೆ ಅದೇ ದಿನದಂದು ಜನಸಾಗರದಲ್ಲಿ ಪರಿವರ್ತನೆಯನ್ನು ಉಂಟು ಮಾಡಬಲ್ಲ ಖ್ಯಾತ ಪ್ರಭಾಷಣಗಾರ ಬಹುಮಾನ್ಯ ಅಲ್ ಹಾಫಿಲಸ್ ರಾಜುದ್ದೀನ್ ಕಾಸಿಮಿ ಪತ್ತನಾಪುರಂ ಕೇರಳ ಇವರಿಂದ ಪ್ರಭಾಷಣ. ಸರಿ ಮಾಡು